ನ್ಯೂಸ್ ಅವರ್ ನೇರಾನೇರದಲ್ಲಿ ಇವತ್ತು ಇಬ್ಬರು ಗಣ್ಯ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಇಬ್ಬರಿಗೂ ಅಶೋಕ ಗೌಡ ಅವರಿದ್ದಾರೆ ಕುರುಬೂರು ಶಾಂತ ಕುಮಾರ್ ಅವರಿದ್ದಾರೆ ನಮಸ್ಕಾರ ಇಬ್ಬರನ್ನು ಕೂಡ ನೇರಾನೇರ ಫಾರ್ಮ್ಯಾಟ್ ನಲ್ಲಿ ಮಾತಾಡಿಸ್ತಿದ್ದೀನಿ ಸರ್ ಮೊದಲಿಗೆ ರಿಯಾಕ್ಟ್ ಮಾಡೋದಕ್ಕೆ ಒಬ್ಬೊಬ್ಬರಿಗೆ 90 ಸೆಕೆಂಡ್ ಸಿಗುತ್ತೆ ಆನಂತರದ ರಿಯಾಕ್ಷನ್ ಗಳಿಗೆ 60 ಸೆಕೆಂಡ್ ಅಂದ್ರೆ ಒಂದೊಂದು ನಿಮಿಷ ಸಿಗುತ್ತೆ ಕುರುಬೂರು ಶಾಂತಕುಮಾರ್ ಅವರ ರಿಯಾಕ್ಷನ್ ಫಸ್ಟ್ ತಗೋತೀನಿ ಸುಪ್ರೀಂ ಕೋರ್ಟ್ ನಲ್ಲಿ ಏನೇನಾಯ್ತು ಅನ್ನೋದನ್ನ ನೋಡಿದ್ರಿ ಒಂದು ಆಶಾ ಭಾವನೆ ಹುಟ್ಟಿದ್ಯಾ ಸರ್ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗೋದ್ರಿಂದ ಈ ಕಾಯ್ದೆಗಳನ್ನು ತಡಿಬಹುದು ಇನ್ನು ಅಂತ ಗೌರವ ಪ್ರೀತಿ ಇದೆ ಇದು ನಮ್ಮ ದೇಶದ ರೈತರ ಮತ್ತು ಜನತೆಯ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ತೀರ್ಪು ಕೊಡ್ತೀವಿ ಅಂತಕಂತದ್ದು ನಮ್ಮೆಲ್ಲರ ಭಾವನೆ ಇದೆ ಆ ಒಂದು ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಕೊಡ್ತೀವಿ ಇವತ್ತು ಪ್ರಜಾಸತ್ತಾತ್ಮಕವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಆಯ್ಕೆ ಆಗಿರತಕ್ಕಂತ ಸರ್ಕಾರ ಜನರ ಭಾವನೆಗಳಿಗೆ ವಿರುದ್ಧವಾಗಿ ನಡೆಸತಕ್ಕಂತ ಪರಿಸ್ಥಿತಿಯಲ್ಲಿ ಇವತ್ತು ಜನರನ್ನ ರೈತರನ್ನ ಕಾಪಾಡಬೇಕಾದದ್ದು ಸುಪ್ರೀಂ ಕೋರ್ಟ್ನ ಒಂದು ಸಂದರ್ಭ ಆ ಸಂದರ್ಭದ ಅನುಸಾರವಾಗಿ ಅವರು ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ ಅವರ ಒಂದು ತೀರ್ಮಾನಗಳನ್ನು ನಾವು ಗೌರವಿಸುತ್ತೇವೆ ಅಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಎಸ್ ಕುರುಬೂರು ಶಾಂತಕುಮಾರ್ ಅವರ ರಿಯಾಕ್ಷನ್ ಮುಗಿದಿದೆ ಅಶೋಕ್ ಗೌಡ ಅವರೇ ಹಿನ್ನಡೆ ಆಯ್ತಾ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಹಿನ್ನಡೆ ಸ್ಟೇ ನೀವು ಮಾಡ್ತೀರಾ ನಾವು ಮಾಡೋಣ ಅಂತ ಹೇಳ್ತಾ ಇದೆ ಕೋರ್ಟ್ ಅಲ್ಲ ಕೋರ್ಟ್ ಏನಾಗಿದೆ ನಮ್ಮ ದೇಶದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ ಈ ದೇಶದ ಇತಿಹಾಸದಲ್ಲಿ ಅನೇಕ ಜನ ಎನ್ಜಿಓಸ್ ಮೂಲಕವಾಗಿ अनेक जन एनजीओस मूलकवागि कोर्ट न मोरे होगि केंद्र सरकार मत्तु राज्य सरकार कानून के ओंदु कडिवाण हाक्लिक्के होग्तवे इदक्कोस्कर सेपरेट फंड्स बरुत्ते अनेक देशगळिंद नम्म देशदल्लि तरतक्कंत प्रोग्रेसिव कानून एनिदे अदु एनवायरनमेंटल कानून इरलि अथवा अग्रिकल्चर रिफार्म्स इरलि अदक्कोस्करने ई देशदल्लि अनेक एनजीओस आपरेट आग्ता इदे मोदी अवरु बंद मेलिंद ನಮಗೆ ಗೊತ್ತಿದೆ ಎಫ್ಸಿಆರ್ಎ ಮೂಲಕ 14000 ಎನ್ಜಿಓಸ್ ಗೆ ಫಂಡಿಂಗ್ ನ ಅವರು ಬ್ರೇಕ್ ಮಾಡಿದ್ದಾರೆ ಆದರೆ ನಾವು ಇಲ್ಲಿ ಸುಪ್ರೀಂ ಕೋರ್ಟ್ ನ ವಿರೋಧ ಮಾತಾಡ್ಲಿಕ್ಕೆ ಹೊರಟಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಏನು ಕೊಟ್ಟಿದ್ದಾರೆ ಅವರು ಒಂದು ಕಮಿಟಿ ಸೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಕಮಿಟಿಗೆ ಒಂದು ಟೈಮ್ ಫ್ರೇಮ್ ಕೊಡಬೇಕು ಎಷ್ಟು ದಿವಸ ಅಂದ್ರೆ ಅಷ್ಟು ದಿವಸದವರೆಗೂನು ಕಮಿಟಿನಲ್ಲಿ ನಾವು ಇದನ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರಕಾಗಲ್ಲ ಇವತ್ತು ಕೇಂದ್ರ ಸರ್ಕಾರನು ಸಹ ಯಾವುದು ಪ್ರೆಸ್ಟಿಜಿಯಸ್ ಇಶ್ಯೂ ಮಾಡ್ಕೊಳ್ಳದೆ ಕೇಂದ್ರ ಸರ್ಕಾರ ಏನು ಹೇಳಿದೆ ಇವತ್ತು ನಾವು ಒಪ್ಪಿಕೊಂಡಿದ್ದೇವೆ ಕಮಿಟಿ ಮಾಡಿ ತಾವು ತಜ್ಞರ ಸಮಿತಿನ ಮಾಡ್ಕೊಂಡು ಲೋದಾವರ ನೇತೃತ್ವದಲ್ಲಿ ಕಮಿಟಿ ಪ್ರಕಾರ ನಡೆಕೊಳ್ಳಿ ತೊಂದ್ರೆ ಇಲ್ಲ ಆದರೆ ವಿಚಾರ ಏನು ಅಂತಂದ್ರೆ ನೀವು ತಡೆ ನೀಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ತಡೆ ನೀವು ನೀಡೋದಾದ್ರೆ ಈಗಾಗಲೇ ಕಾನೂನು ಮತ್ತು ಶಾಸಕಾಂಗಕ್ಕೆ ಏನು ವ್ಯಾಲ್ಯೂ ಇರ್ತದೆ ಇದು ನಾವು ನೋಡಿದ್ದೇವೆ ನಾವು ಪಿವಿ ನರಸಿಂಹರಾವ್ ಕಾಲದಲ್ಲೂ ನೋಡಿದ್ವಿ ಅದರ ನಂತರ ಬಂದಂತ ಸರ್ಕಾರಗಳಲ್ಲೂ ನೋಡಿದ್ದೀವಿ ಇದರಿಂದಾಗಿ ಈ ಸುಪ್ರೀಂ ಕೋರ್ಟ್ ಮೂಗು ತುರಿಸತಕ್ಕಂತ ನಾನು ಈ ವಿಚಾರ ಬಿಟ್ಬಿಡಿ ಅನೇಕ ವಿಚಾರಗಳಲ್ಲಿ ನಾವು ನೋಡಿದ್ದೇವೆ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್ಸ್ ಆಗಲಿ ಸಮಯ ಮುಗಿದಿದೆ ಬರ್ತೀನಿ ಕುರುಬೂರು ಶಾಂತಕುಮಾರ್ ಅವರ ಹತ್ರ ಹೋಗ್ತಾ ಇದ್ದೀನಿ ಕುರುಬೂರು ಶಾಂತಕುಮಾರ್ ಅವರ ಅಗ್ರಿಕಲ್ಚರ್ ಇಸ್ ದಿ ಸ್ಟೇಟ್ ಸಬ್ಜೆಕ್ಟ್ ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿಷಯ ಪಂಜಾಬ್ ಮತ್ತು ಹರಿಯಾಣದ ರೈತರು ಪ್ರತಿಭಟನೆ ನಡೆಸುತ್ತಾ ಇದ್ದಾರೆ ಪಂಜಾಬ್ ಮತ್ತು ಹರಿಯಾಣದ ರಾಜ್ಯ ಸರ್ಕಾರಗಳ ಬೇಕಿದ್ರೆ ಈ ಕಾಯ್ದೆ ಅನುಷ್ಠಾನವಾಗೋದನ್ನ ತಡೆಹಿಡಿಲಿ ಯಾವ ರಾಜ್ಯಗಳ ಈ ಕಾಯ್ದೆ ಅನುಷ್ಠಾನ ಆಗಲಿ ನಮ್ಮ ರೈತರಿಗೆ ಒಳ್ಳೆದಾಗುತ್ತೆ ಇದರಿಂದ ಅನ್ಕೊಂಡಿದ್ದಾರೋ ಆ ರಾಜ್ಯದಲ್ಲಿ ಲಾಗು ಆಗಲಿ ನೋಡಿ ಒಂದು ಅಜಿತ್ ಅವರೇ ಒಂದು ವಿಚಾರ ಹೇಳ್ತೀನಿ ಈ ದೇಶದ ಜನರ ಭಾವನೆಗಳಿಗೆ ಗೌರವ ಕೊಟ್ಟು ರಾಮ ಮಂದಿರದ ವಿಚಾರವನ್ನ ಇದೇ ಸುಪ್ರೀಂ ಕೋರ್ಟ್ ಅವರು ತೀರ್ಪು ಕೊಟ್ಟಾಗ ಇದೇ ಜನ ಗೌರವಿಸಿದ್ದಾರೆ ಆದರೆ ಇವತ್ತು ಕೃಷಿ ವಿಚಾರಕ್ಕೆ ಬಂದಾಗ ಸುಪ್ರೀಂ ಕೋರ್ಟ್ ರ ತೀರ್ಪಿನ ವಿಚಾರದ ಬಗ್ಗೆ ಪ್ರಶ್ನೆ ಮಾಡುವಂತ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ಸರ್ಕಾರ ಇದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಈ ದೇಶದ ರೈತರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ತೀರ್ಪಿನ ಕೊಡ್ತದೆ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ರೈತರ ಸಂಕಷ್ಟ ಕಾಲದಲ್ಲಿ ಕರೋನಾ ಸಂಕಷ್ಟದಲ್ಲಿ ಲಾಕ್ಡೌನ್ ತಂದು ಸರ್ಕಾರ ಸುಗ್ರೀವಾಜ್ಞೆಯ ಕಾಯ್ದೆಗಳನ್ನು ಯಾರು ಜಾರಿ ತರಬೇಕಾಯಿತು ಈ ದೇಶದ ರೈತರ ಹಿತಚಿಂತನೆಯನ್ನು ಮಾಡಬೇಕಿದ್ರೆ ರೈತರ ಜೊತೆ ಚರ್ಚೆ ಮಾಡಿ ಕಾನೂನನ್ನು ಜಾರಿ ತರಬೇಕಾಗಿತ್ತು ಇದು ರೈತರಿಗೆ ಟೋಪಿ ಹಾಕುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎಷ್ಟು ಸಭೆಗಳನ್ನು ಮಾಡಿ ನಾಟಕೀಯ ವರ್ತನೆ ಮೂಲಕ ದೇಶದ ರೈತರನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಒಂದು ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಸೇವೆ ತರುವಂತದ್ದಲ್ಲ ಇವತ್ತು ಇಡೀ ಪ್ರಪಂಚವೇ ಈ ಮೋದಿ ಅವರ ಆಡಳಿತ ಜನಾಧಿಕಾರಿ ಆಡಳಿತವನ್ನ ನೋಡ್ತಾ ಇದ್ದಾರೆ ಬ್ರಿಟನ್ ದೇಶದ 100 ಜನ ಪಾರ್ಲಿಮೆಂಟ್ ಸದಸ್ಯರು ಈ ಒಂದು ರೈತರ ಚಳವಳಿಯನ್ನ ಗಮನಿಸಬೇಕು ಸಮಸ್ಯೆ ಬಗೆಹರಿಸಬೇಕು ಅನ್ನುವಂತ ಒತ್ತಡವನ್ನು ತರ್ತಾ ಇದ್ದಾರೆ ಈ ದೇಶದ ಪ್ರಜಾಪ್ರಭುತ್ವವನ್ನು ಗೌರವಿಸುವಂತ ಒಂದು ನೈತಿಕತೆ ಇದ್ರೆ ಪ್ರಧಾನಮಂತ್ರಿ ಮೋದಿ ಅವರು ತಕ್ಷಣ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಕೆಲವೊಂದ ರೈತರ
ಎಸ್ ತಮ್ಮ ಸಮಯ ಮುಗಿದಿದೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಕುರುಬೂರು ಶಾಂತಕುಮಾರ್ ಅವರೇ ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನ ಅಧಿಕಾರ ವ್ಯಾಪ್ತಿ ಈ ವಿಷಯದಲ್ಲಿ ಇದೆಯೋ ಇಲ್ಲವೋ ಅನ್ನೋದನ್ನ ರೈತಪರ ವಕೀಲರು ಪ್ರಶ್ನೆ ಮಾಡಿದ್ರೆ ಹೊರತು ಕೇಂದ್ರ ಸರ್ಕಾರ ಕೇಳಲಿಲ್ಲ ಇವತ್ತು ನಿಮಗೆ ಏನು ವ್ಯಾಪ್ತಿ ಇದೆ ಈ ವಿಷಯವನ್ನ ಚರ್ಚೆ ಮಾಡೋದಕ್ಕೆ ಅಂತ ಅಶೋಕ್ ಗೌಡರ್ ಮೊದಲಿಂದಲೂ ಇರುವ ಪ್ರಶ್ನೆ ರೈತರನ್ನ ವಿಶ್ವಾಸಕ್ಕೆ ತಗೊಳ್ಳಲಿಲ್ಲ ಏಕಮುಖವಾಗಿ ಕಾಯ್ದೆಗಳನ್ನು ತಂದುಬಿಟ್ರಿ ಈಗ ಪ್ರತಿಭಟನೆ ಆಗ್ತಾ ಇದೆ ಎದುರಿಸಿ ಅಲ್ಲ ಈಗ ಪ್ರತಿಭಟನೆ ಮಾಡುತ್ತಿರತಕ್ಕಂತ ರೈತರು ತಾವೇ ಹೇಳಿದ ಹಾಗೆ ಪಂಜಾಬ್ ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶದ ರೈತರು ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅವರಿಗೆ ಎಂಎಸ್ಪಿ ನಲ್ಲಿ ಅವರಿಗೆ ಒಂದು ಮಾರ್ಜಿನ್ ಇಟ್ಕೊಂಡಿದ್ರು ಇವತ್ತು ರಿಲಯನ್ಸ್ ಅವರು ಉತ್ತರ ಕರ್ನಾಟಕದ ರೈತರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅದರ ಮೂಲಕ ಎಂಎಸ್ಪಿ ಗಿಂತ ಜಾಸ್ತಿ ರೇಟ್ ನ ನಾವು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಹಾಗೆ ಪ್ರೈವೇಟೈಸೇಷನ್ ಆಫ್ ಎಪಿಎಂಸಿ ಆಕ್ಟ್ ಆಗೋದ್ರಿಂದ ರೈತರಿಗೆ ಬೆನಿಫಿಟ್ ಅನ್ನೋದನ್ನ ಫಸ್ಟ್ ಎಕ್ಸಾಂಪಲ್ ಸೆಟ್ ಆಗಿದೆ ಭಾರತದಲ್ಲಿ ಇವತ್ತು ಆದರೆ ವಿಚಾರ ಏನಾಗಿದೆ ಅಂತಂದ್ರೆ ಪಂಜಾಬ್ ಹರಿಯಾಣ ಮತ್ತು ಕೆಲವು ಪ್ರದೇಶಗಳ ಉತ್ತರ ಪ್ರದೇಶದಲ್ಲಿ ಎಪಿಎಂಸಿ ನ ಡೈರೆಕ್ಟ್ ಆಗಿ ಫಂಡ್ ಮಾಡ್ತವ ಅವರ ಗವರ್ನಮೆಂಟ್ಸ್ ಗೆ ನಾನು ಈ ಪಂಜಾಬ್ ನಲ್ಲಿ ಗೊತ್ತಿರತಕ್ಕಂತ ವಿಚಾರ ರೈತರದು ಒಂದು ಏನು ಕಮಿಟಿ ಇದೆ ಆ ಕಮಿಟಿ ತುಂಬಾ ಪವರ್ಫುಲ್ ಲಾಬಿ ಅದು ಹರಿಯಾಣದಲ್ಲೂ ಅಷ್ಟೇ ಈ ಲಾಬಿ ಏನು ಮಾಡುತ್ತದೆ ಗವರ್ನಮೆಂಟ್ ಮೇಲೆ ದೊಡ್ಡ ಇನ್ಫ್ಲುಯೆನ್ಸ್ ಮಾಡುತ್ತೆ ಅದು ಎಪಿಎಂಸಿ ಯ ಯಾರು ಯಾರು ಮಧ್ಯವರ್ತಿಗಳಿದ್ದಾರೆ ಅವರ ಮಧ್ಯವರ್ತಿಗಳ ಅನುಷ್ಠಾನದಲ್ಲಿ ಆಗ್ತಿರತಕ್ಕಂತ ಪ್ರತಿಭಟನೆ ಇದು ಇದಕ್ಕೆ ಕೆನಡಾ ಗವರ್ನಮೆಂಟ್ ಫಂಡ್ ಮಾಡುತ್ತೆ ಅಂತಂದ್ರೆ ಇದಕ್ಕಿಂತ ಗೊತ್ತಾಗೋದಿಲ್ಲ ಎಕ್ಸಾಂಪಲ್ ಶಾಂತಕುಮಾರ್ ಅವರಿಗೆ ಗೊತ್ತಾಗಬೇಕು ಅಥವಾ ಬೇರೆ ರೈತ ಮುಖಂಡಕ್ಕೆ ಗೊತ್ತಾಗಬೇಕು ನಿಜವಾಗ್ಲೂ ರೈತ ಯಾರಿದ್ದಾನೆ ಇವತ್ತು ಸಂತೋಷವಾಗಿದ್ದಾನೆ ಯಾಕೆ ಅಂತಂದ್ರೆ ಯಾವುದು ಇಲ್ಲೀಗಲ್ ಆಗಿ ನಡೀತಿತ್ತು ನಮ್ಮ ತೋಟದಲ್ಲಿ ಬಂದು ಯಾರೋ ಮಧ್ಯವರ್ತಿ ತಗೊಂಡ್ಕೊಂಡು ನಮಗೆ ನ್ಯಾಯವಾಗಿ ಕೊಡ್ತಿದ್ನೋ ಇಲ್ವೋ ಈಗ ಅದಕ್ಕೊಂದು ಕಾನೂನು ಇದೆ ಆ ಕಾನೂನು ಪ್ರಕಾರವಾಗಿ ನಡೀತಾ ಇದೆ ಅದೇ ಅದಕ್ಕಿಂತ ಮುಂಚೆ ಕಾನೂನು ಅನ್ನತಕ್ಕಂತಹದು ಎಪಿಎಂಸಿ ನಲ್ಲೇ ಮಾರಬೇಕು ನಾನು ಒಬ್ಬ ರೈತ ಸಮಯ ಮುಗಿದಿದೆ ಕುರುಬೂರು ಶಾಂತಕುಮಾರ್ ಅವರೇ ಕಾಯ್ದೆಗಳನ್ನ ರದ್ದುಗೊಳಿಸಿ ಅನ್ನೋದು ಒಂದೇ ಹಠ ಹಿಡ್ಕೊಂಡು ಕೂತ್ಕೊಂಡಿರೋದಕ್ಕೆ ಯಾವ ಮಾತುಕತೆಯನ್ನು ಫಲ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಕೆಲವೊಂದಷ್ಟು ಬದಲಾವಣೆಗಳು ನೀವು ಏನೇನು ಬದಲಾವಣೆಗಳನ್ನು ಹೇಳ್ತೀರೋ ಅವುಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಒಂದು ಹೆಜ್ಜೆ ಸರ್ಕಾರ ಬಂದ್ರೆ ಇನ್ನೊಂದು ಹೆಜ್ಜೆ ರೈತಪರ ಸಂಘಟನೆಗಳು ಹೋಗಬೇಕಲ್ಲ ಪ್ರತಿಭಟನೆ ನಡೆಸ್ತಾ ಇರೋರು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬೇಕಲ್ಲ ಒಂದ್ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ನೋಡಿ ಪಂಜಾಬ್ ಹರಿಯಾಣ ರೈತರು ಮಾತ್ರ ಚಳವಳಿ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ಒಪ್ಪುವಂತದ್ದಲ್ಲ ಭಾರತೀಯ ಕಿಸಾನ್ ಸಂಘ ಸ್ವಾಭಿಮಾನಿ ಸ್ವರಾಜ್ ಆಂದೋಲನ ಇದು ಭಾರತೀಯ ಜನತಾ ಪಕ್ಷದ ಅಂಗ ಸಂಸ್ಥೆಗಳು ಅವರು ಕೂಡ ಈ ವಿಚಾರವನ್ನು ವಿರೋಧ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಡೆಸಿದ ಒಬ್ಬ ಮಂತ್ರಿ ಹರ್ಸಿಮ್ ಸಿಂಗ್ ಚೌಹಾಣ್ ಅಂತಕ್ಕಂಥ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಇಡೀ ದೇಶದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಕಳೆದ 3 ತಿಂಗಳಿಂದ ಕರ್ನಾಟಕದಲ್ಲಿ ಕೂಡ ಹೋರಾಟ ನಡೀತಾ ಇದೆ ತಮಿಳುನಾಡಲ್ಲಿ ಹೋರಾಟ ನಡೀತಾ ಇದೆ ಇಡೀ ದೇಶಾದ್ಯಂತ ಹೋರಾಟ ನಡೀತಾ ಇದೆ ಇದು ಕೇವಲ ಒಂದು 2 ರಾಜ್ಯಗಳಿಗೆ ಸೀಮಿತ ಅಂತಕ್ಕಂಥದ್ದು ಇದು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮಾಡ್ತಕ್ಕಂಥದ್ದು ಸರಿಯಾದಂತ ಕ್ರಮ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎರಡು ವಿಚಾರ ಏನು ಇವತ್ತು ರಿಲಯನ್ಸ್ ಕಂಪನಿ ಅಂಬಾನಿ ಅವರು ಪಂಜಾಬ್ ನಲ್ಲಿ ನಮ್ಮ ಕೃಷಿ ಭೂಮಿಯನ್ನು ರೈತರ ಜಮೀನನ್ನು ತಡೆದುಕೊಳ್ಳಲಿಲ್ಲ ಕೃಷಿ ಕ್ಷೇತ್ರಕ್ಕೆ ಬದಲಾವಣೆ ಮಾಡಲ್ಲ ಅಂತ ಹೇಳಿಕೆ ಕೊಡ್ತಾರೆ ಮತ್ತು ಕರ್ನಾಟಕದಲ್ಲಿ ಏನು ಸೋಲಾ ಮತ್ತು ಅಕ್ಕಿಯನ್ನು ಖರೀದಿ ಮಾಡಿಕೊಳ್ಳಲ್ಲ ಕುರುಬೂರು ಶಾಂತಕುಮಾರ್ ಅವರೇ ಕುರುಬೂರು ಶಾಂತಕುಮಾರ್ ಅವರೇ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾರು ವಿರೋಧಿಸ್ತಾ ಇದ್ದಾರೆ ಯಾರು ಬೆಂಬಲಿಸ್ತಾ ಇದ್ದಾರೆ ಅನ್ನೋದು ಅಧಿಕಾರದಲ್ಲಿ ಯಾರಿದ್ದಾರೆ ಅನ್ನೋದರ ಮೇಲೆ ಪಾತ್ರಗಳ ಅದಲು ಬದಲಾಗ್ತಾ ಇವೆ ಇದೇ ಭಾರತೀಯ ಕಿಸಾನ್ ಯೂನಿಯನ್ ಈ ಕಾಯ್ದೆ ಅಂದ್ರೆ ಕಾಯ್ದೆ ಅವಾಗ ಕಲ್ಪನೆ ಇರಲಿಲ್ಲ ಕೃಷಿ ಮಾರುಕಟ್ಟೆಗೆ ಖಾಸಗಿ ಕಂಪನಿಗಳು ಬರಬೇಕು ಕಾರ್ಪೊರೇಟ್ ಕಂಪನಿಗಳು ಬರಬೇಕು ಅಂತ ಪ್ರತಿಭಟನೆ ಮಾಡಿದ್ದು ಆನ್ ರೆಕಾರ್ಡ್ ಇದೆ ಸರ್ ಈಗ ಕಾಯ್ದೆಯನ್ನ ವಿರೋಧಿಸ್ತಾ ಇರುವ ಕಾಂಗ್ರೆಸ್ ಕಮಿಟಿ ಅವಾಗ ದೊಡ್ಡದೊಂದು ರಿಪೋರ್ಟ್ ಕೊಟ್ಟಿತ್ತು ಮತ್ತು ತಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಹಾಕಿಕೊಂಡಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಈ ಕಾಯ್ದೆಗಳನ್ನೆಲ್ಲ ಬದಲಾವಣೆ ಮಾಡಿ ಹಾಕ್ತೀವಿ ಅಂತ ಅದೇ ರೀತಿ ಅಶೋಕ್ ಗೌಡ ಅವರೇ ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಇದನ್ನು ವಿರೋಧಿಸಿರ್ಲಿಲ್ವಾ ಅರುಣ್ ಜೇಟ್ಲಿ ಸೆಷನ್ ನಲ್ಲಿ ನಿಂತ್ಕೊಂಡು ಹೇಳಿದ್ರು ಒಂದು ವೇಳೆ ಕಾರ್ಪೊರೇಟ್ ಕಂಪನಿಗಳ ಕೃಷಿ ಮಾರುಕಟ್ಟೆಗೆ ಬಂದ್ರೆ ರೈತರಿಗೆ ಲಾಭ ಆಗುತ್ತೆ ಅನ್ನೋದಾದ್ರೆ ಅಮೆರಿಕದ ರೈತರಿಗೆ ಯಾಕ್ರಿ ಸಬ್ಸಿಡಿ ಕೊಡ್ತಿದ್ದಾರೆ ಅಂತ ಕೇಳಿದ್ರು ಸುಷ್ಮಾ ಸ್ವರಾಜ್ ಪಾಪ ಇಬ್ರು ಬದುಕಿಲ್ಲ ಈಗ ಸುಷ್ಮಾ ಸ್ವರಾಜ್ ಅವಾಗ ಮಾತಾಡಿದ್ರು ಈ ಮಧ್ಯವರ್ತಿಗಳು ಅರ್ಜೆಂಟಿಗೆ ಸಾಲ ಕೊಡೋದಕ್ಕೆ ರೈತರಿಗೆ ಇರೋರೇ ಅವರು ಅಂತ ಸುಷ್ಮಾ ಸ್ವರಾಜ್ ಮಾತಾಡಿದ್ರು ಹೌದು ಕರೆಕ್ಟ್ ಒಪ್ಕೊಂಡೆ ಆವತ್ತೇನಾಗಿತ್ತು ಅಂತಂದ್ರೆ ಒಬ್ಬ ರೈತನಿಗೆ ಜನ್ಧನ್ ಅಕೌಂಟ್ ಇತ್ತು ಆವತ್ತು ರೈತನಿಗೆ ಜನ್ಧನ್ ಅಕೌಂಟ್ ಇರಲಿಲ್ಲ ನೀವು ಎಷ್ಟು ಜನ ಆವತ್ತು ಅಕೌಂಟ್ ಹೋಲ್ಡರ್ಸ್ ನೀವು ಲಿಸ್ಟ್ ತೆಗೆದುಕೊಂಡು ನೋಡಿ ಎಷ್ಟು ಬ್ಯಾಂಕಲ್ಲಿ ಒಬ್ಬ ರೈತ ಸಣ್ಣ ರೈತನಿಗೆ ಅಕೌಂಟ್ ಇತ್ತ ಅಂತ ಇವತ್ತು ಅಕೌಂಟ್ ಇದೆ ಇವತ್ತು ಅವನಿಗೆ ಒಂದು ಸಾಲದ ವ್ಯವಸ್ಥೆಗೆ ಒಂದು ಕ್ರಮ ಇದೆ ಅವನಿಗೆ 3 ಲಕ್ಷನೋ 1 ಲಕ್ಷನೋ
ವಿತೌಟ್ ಇಂಟ್ರೆಸ್ಟ್ ಸಾಲ ಸಿಗ್ತಿದೆ ಅದರಿಂದಾಗಿ ಆವತ್ತಿನ ಕಾಲಘಟ್ಟಕ್ಕೆ 2011-12 ರ ಕಾಲಘಟ್ಟಕ್ಕೆ 2013 ಕಾಲಘಟ್ಟಕ್ಕೆ ಇವತ್ತಿಗೆ ತುಂಬಾ ವ್ಯತ್ಯಾಸ ಇದೆ ಇವತ್ತು ಜನಧನ ಅಕೌಂಟ್ ಪ್ರತಿಯೊಬ್ಬ ರೈತನತ್ರನೂ ಸಹ ಇದೆ ಅವನಿಗೆ ಸಾಲ ಸಿಗೋದಿಕ್ಕೆ ಅಂದ್ರೆ ಬ್ಯಾಂಕ್ ಇಂದ ಸಾಲ ಸಿಗೋದಿಕ್ಕೆ ಒಬ್ಬ ಮಾರ್ವಾಡಿ ಹತ್ರ ಹೋಗಿ ಸಾಲ ತೆಗೆದುಕೊಂಡ್ರೆ 3% 5% ಸಾಲ ಅದೇ ಬ್ಯಾಂಕ್ ಅಲ್ಲಿ ಸಾಲ ತೆಗೆದುಕೊಂಡ್ರೆ ಅವನಿಗೆ 7% ಒಳಗಡೆ ರೈತನಿಗೆ ಸಾಲ ಸಿಗುತ್ತೆ ಕೆಲವು ಸರ್ಕಾರಗಳು 3% ಕೊಡುತ್ತೆ ಕೆಲವು ಸರ್ಕಾರಗಳು 1% ಕೊಡುತ್ತೆ ಕೆಲವು ಸರ್ಕಾರಗಳು ಬಡ್ಡಿ ರಹಿತ ಸಾಲ ಕೊಡ್ತಿದೆ ಅದರಿಂದಾಗಿ ರೈತನಿಗೆ ಇವತ್ತು ಅವನ ಬೆಳೆ ಬೆಳೆಯಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಸಿಸ್ಟಮ್ ನಿರೂಪಣೆಗೊಂಡಿದೆ ಅವನ ಮಗಳು ಅವ ಸುಷ್ಮಾ ಸ್ವರಾಜ್ ಅವರಾಗ್ಲಿ ಅರುಣ್ ಸುಷ್ಮಾ ಸ್ವರಾಜ್ ಅವರು ಹೇಳ್ತಾರೆ ಅವನ ಮಗಳ ಮದುವೆಗೆ ಯಾರು ಸಾಲ ಕೊಡ್ತಾರೆ ಅಂತ ಹೇಳಿ ಇವತ್ತು 1% ಸಾಲ ಎಸ್ ತಮ್ಮ ಸಮಯ ಕೂಡ ಮುಗಿದಿದೆ ತಮ್ಮ ಸಮಯ ಕೂಡ ಮುಗಿದಿದೆ ಕುರುಬೂರು ಶಾಂತಕುಮಾರ್ ಅವರೇ ಅಶೋಕಗೌಡ ಅವರೇ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನ್ಯೂಸ್ ಅವರ್ ನೇರಾನೇರದಲ್ಲಿ ಭಾಗಿಯಾಗಿದ್ದಕ್ಕೆ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಲಿ 15ನೇ ತಾರೀಕಿನ ರೈತರು ಮತ್ತು ಕೇಂದ್ರ ಸರ್ಕಾರದ ಮೀಟಿಂಗ್ ಆದ್ರೂ ಫಲಪ್ರದ ಆಗಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದಲ್ಲ ಫಲಪ್ರದ ಆಗಲಿ ಅನ್ನೋದಷ್ಟೇ ನಾವು ಈಗ ಬಯಸ್ತಾ ಇರುವಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್